ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ವಿಧವಾಗಿ ವಿವಾಹಸ್ಪರವಾದಂತಹ ಸಂಬಂಧದಂತಹ ಸಮಸ್ಯೆಗಳಿದ್ದು ವಿವಾಹ ನಮ್ಗೆ ಆಗ್ತಾ ಇಲ್ಲ, ಅತಿ ಶೀಘ್ರದಲ್ಲಿ ನಮಗೆ ವಿವಾಹ ಯೋಗ ಒಂದು ಪ್ರಾಪ್ತವಾಗಬೇಕು, ಎಷ್ಟು ಪ್ರಯತ್ನ ಪಟ್ಟರು ಕೂಡ ವಿವಾಹ ಆಗ್ತಾ ಇಲ್ಲ ಅಂತಂದ್ರೆ, ಯಾವ ರೀತಿಯಾಗಿ ವಿವಾಹ ಪರವಾದಂತಹ ದೋಷಗಳನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಪರಿಹಾರವಿದೆ, ಆ ಪರಿಹಾರವನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಸಾಮಾನ್ಯವಾಗಿ ಈ ವಿವಾಹ ಪರವಾದಂತಹ ದೋಷಗಳು ಅಂತ ಹೇಳ್ತಿರ್ತಾರೆ. ಎಲ್ಲರಿಗೂ ಕೂಡ ಕುಜದೋಷ ಇರೋದಿಲ್ಲ, ಎಲ್ಲಾ ಜಾತಕಸ್ಥರಿಗೂ ಕೂಡ ಕುಜದೋಷ ಅನ್ನುವಂಥದ್ದೇ ಇರೋದಿಲ್ಲ. ಕೆಲವರಿಗೆ ಆ ಜಾತಕವನ್ನ ನಾವು ವೀಕ್ಷಣೆ ಮಾಡಿದಾಗ, ಜಾತಕವನ್ನ ವ್ಯಕ್ತಿಗತ ಜಾತಕವನ್ನ ಯಾವ ವ್ಯಕ್ತಿಗೆ ವಿವಾಹವಾಗ್ತಾ ಇಲ್ಲ ಅವರ ವ್ಯಕ್ತಿಗತ ಜಾತಕವನ್ನ ಪರಿಶೀಲನೆ ಮಾಡಿದಾಗ ಅವರಿಗೆ ಅನೇಕ ವಿಧದಂತಹ ಒಂದು ದೋಷಗಳಾಗಿರಬಹುದು ಅಥವಾ ಯೋಗಗಳಾಗಿರಬಹುದು ಇರಬಹುದು. ಅಂದ್ರೆ ಉದಾಹರಣೆಗೆ ಬ್ರಹ್ಮಚರ್ಯ ಯೋಗ ಅನ್ನುವಂಥದ್ದಿದ್ರೆ ವಿವಾಹ ಅನ್ನುವಂಥದ್ದಾಗೋದಿಲ್ಲ. ಅವ್ರಿಗೆ ವಿವಾಹ ಆಗಬೇಕು ಅಂದ್ರೆ ಅದಕ್ಕೆ ರೀತಿಯಾದಂತಹ ಪರಿಹಾರಾದಿಗಳನ್ನ ಆ ಪೂಜೆ ಪುನಸ್ಕಾರಾದಿಗಳನ್ನ ಮಾಡಿಕೊಂಡಾಗ ಮಾತ್ರ ಆ ಬ್ರಹ್ಮಚರ್ಯ ಯೋಗ ಅನ್ನುವಂಥದ್ದು ನಿವಾರಣೆಯಾಗಿ ವಿವಾಹ ಯೋಗ ಅನ್ನುವಂಥದ್ದು ಉಂಟಾಗುತ್ತದೆ. ಹಾಗಾಗಿ ಬ್ರಹ್ಮಚರ್ಯ ಯೋಗ ಅನ್ನುವಂಥದ್ದಿದ್ರೆ ವಿವಾಹ ಆಗೋದಕ್ಕೆ ಆಲಸ್ಯವಾಗುತ್ತೆ, ಅದ್ ಎಲ್ಲರಿಗೂ ಇರುತ್ತೆ ಅಂತ ಹೇಳಲಿಕ್ಕಾಗತ್ತಿಲ್ಲ. ಯಾಕೆಂದ್ರೆ ಅವರ ವ್ಯಕ್ತಿಗತ ಜಾತಕವನ್ನ ಪರಿಶೀಲನೆ ಮಾಡಿದಾಗ ಅದು ಗೊತ್ತಾಗುತ್ತೆ. ಹಾಗಾಗಿ ಈ ವಿಧವಾಗಿ ಇನ್ನು ಎಷ್ಟೋ ವಿಧವಾದಂತಹ ದೋಷಗಳಿರುತ್ತದೆ. ಬರೀ ಕುಜದೋಷವನ್ನೊಂದೇ ಇಟ್ಕೊಂಡು ಅಥವಾ ಒಂದು ಹುಡುಗಿಗೆ ಅಥವಾ ಒಂದು ಹುಡುಗನಿಗೆ ವಿವಾಹ ಪರವಾದಂತಹ ದೋಷಗಳಿದೆ, ಹಾಗಾಗಿ ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳ್ತಾರೆ. ಈ ಸಾಡೆ ಸತ್ ಶನಿಯ ಪ್ರಭಾವ ಇದ್ರೂ ಕೂಡ ವಿವಾಹ ಅನ್ನುವಂಥದ್ದಾಗೋದಿಲ್ಲ, ಬಹಳಷ್ಟು ಆಲಸ್ಯವನ್ನು ನೀಡುತ್ತದೆ. ಹಾಗಾಗಿ ಆಲಸ್ಯ ಆಗ್ತಾ ಇರುತ್ತದೆ. ಎಷ್ಟೇ ವಿಧವಾಗಿ ಕೆಲವರಿಗೆ ಈ ಅನುಭವಗಳಾಗ್ತಾ ಇರುತ್ತದೆ. ಒಂದು ಹುಡುಗ ಹುಡುಗಿನ ನೋಡಿರ್ತಾರೆ, ಆ ಹುಡುಗ ಇನ್ನೇನು ಸೆಟ್ ಆಗುವಂಥದ್ರಲ್ಲಿರುತ್ತೆ, ವಿವಾಹ ಎಲ್ಲ ಕೂಡ ಬಂದಿರುತ್ತೆ, ಜಾತಕ ಎಲ್ಲ ಕೂಡ ಬಂದಿರುತ್ತೆ, ಇನ್ನೇನು ಎಂಗೇಜ್ಮೆಂಟ್ ವರ್ಗೂ ಬಂದು ಇನ್ನೇನು ಆಗೋಣ ಈಗಾಗೋಣ ಆಗೋಣ ಅಂತ ಹೇಳಿ ನಿಂತು ಹೋಗುತ್ತೆ. ಈ ರೀತಿಯಾಗಿ ಆಗ್ತಾ ಇರ್ತದೆ. ಅಥವಾ ಸಾಲಾವಳಿ ಬಂದಿರುತ್ತೆ ಒಬ್ಬರಿಗೆ, ಅಥವಾ ಸಾಲಾವಳಿ ಬಂದಿರಲ್ಲ, ಇವ್ರು ಒಪ್ಪಿದ್ರೆ ಅವ್ರು ಒಪ್ಪಿರಲ್ಲ, ಅವ್ರು ಒಪ್ಪಿದ್ರೆ ಇವ್ರು ಒಪ್ಪಲ್ಲ, ಈ ರೀತಿಯಾದಂತಹ ಸಮಸ್ಯೆಗಳು ಏರುಪೇರುಗಳು ಆಗ್ತಾನೇ ಇರ್ತದೆ. ಈ ರೀತಿಯಾಗಿ ವಿವಾಹ ಪರವಾದಂತಹ ವಿವಾಹ ಅಂತ ಹೇಳಿ ಮಾಡಬೇಕು ಒಬ್ಬ ಹುಡುಗ ಅಥವಾ ಹುಡುಗಿಗೆ ಅಂತ ಹೇಳಿ ನಾವು ಸಂಕಲ್ಪವನ್ನ ಮಾಡಿದಾಗ ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ನಮ್ಗೆ ನೋಡ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಆ ರೀತಿಯಾದಂತಹ ಸಮಸ್ಯೆಗಳಿಗೆಲ್ಲ ಒಂದೇ ಕಾರಣ ಅಂತ ಹೇಳಿ ನಾವು ಒಂದೇ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಿಲ್ಲ. ಕೆಲವರ ವ್ಯಕ್ತಿಗತ ಜಾತಕವನ್ನ ನೋಡಿದಾಗ ಕುಜದೋಷ ಇಲ್ಲದಲ್ಲೇನೂ ಇರಬಹುದು, ಕುಜದೋಷವನ್ನ ಬಿಟ್ಟು ಬೇರೆ ರೀತಿಯಾದಂತಹ ದೋಷಗಳಿರುತ್ತದೆ. ಕೆಲವರಿಗೆ ಸುಲಭವಾಗಿ ವಿವಾಹವಾಗುತ್ತದೆ, ಆದ್ರೆ ಅವರಿಗೆ ಹೇಗೆ ವಿವಾಹವಾಗುತ್ತೋ ಅಷ್ಟೇ ಬೇಗ ಅವರು ದೂರವಾಗುವಂತಹ ಯೋಗಗಳಿರುತ್ತೆ. ಅದು ಏನಕ್ಕೆ ಕಾರಣ, ಅದು ಅವ್ರಿಗೆ ಕುಜದೋಷ ಇರುತ್ತಾ ಹಾಗಾಗಿ ಹಿಂಗಾಯ್ತಾ ಅಲ್ಲ, ಅವರಿಗೆ ಈ ರೀತಿಯಾಗಿ ಬೇರೆ ರೀತಿಯಾದಂತಹ ಗ್ರಹಗಳ ಒಂದು ದೋಷಗಳಾಗಿರಬಹುದು ಅಥವಾ ಅಷ್ಟಮ ಸ್ಥಾನದಲ್ಲಿ ಈ ಒಂದು ಬೇರೆ ರೀತಿಯಾಗಿ ಅವರಿಗೆ ಏನು ಮದುವೆ ಮುರಿದು ಹೋಗುವಂತಹ ದೋಷಗಳು ಈ ರೀತಿಯಾಗೆಲ್ಲ ಇರುವಂತಹದ್ದಾಗುತ್ತೆ, ಸಾಧ್ಯತೆಗಳಿರುತ್ತದೆ. ಹಾಗಾಗಿ ಕೆಲವೊಂದು ನಾವು ವ್ಯಕ್ತಿಗತ ಜಾತಕಗಳನ್ನೆಲ್ಲ ಪರಿಶೀಲನೆ ಮಾಡಿ ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳಿದೆ, ಆ ಸ್ಥಾನಗಳಲ್ಲಿನ ಗ್ರಹಗಳ ಯಾವ ರೀತಿಯಾದಂತಹ ಪರಿಣಾಮಗಳು ಅವರ ಮುಂದಿನ ಜೀವನದಲ್ಲಾಗಿರಬಹುದು ಅಥವಾ ಪ್ರಸ್ತುತ ಕಾಲಮಾನದಲ್ಲಾಗಿರಬಹುದು, ಈ ರೀತಿಯಾಗಿ ವಿವಾಹ ಪರವಾದಂತಹ ಸಂಬಂಧಕ್ಕೂ ಆಗಿರಬಹುದು, ವಿವಾಹ ನಂತರಾದಿಗಳಲ್ಲೂ ಕೂಡ ಸಮಸ್ಯೆಗಳು ಬಾರದೆ ಇರುವಂತಹ ರೀತಿಯಲ್ಲಿ ಜಾತಕವನ್ನ ಪರಿಶೀಲನೆ ಮಾಡಿ ನಂತರ ನಾವು ವಿವಾಹವನ್ನ ಮಾಡಬೇಕಾಗುತ್ತೆ. ಆ ರೀತಿಯಾದಂತಹ ಸಮಸ್ಯೆಗಳೇನಾದ್ರೂ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮಾಡಬೇಕಾದಂತಹ ಏನು ಈ ಒಂದು ಪರಿಹಾರಾದಿಗಳನ್ನ ಮಾಡ್ಕೊಳ್ಳುವಂತದ್ದಾಗಿರುತ್ತೆ. ಯಾಕೆಂದ್ರೆ ನಮ್ಮ ಹಿಂದೂ ಸನಾತನ ಧರ್ಮಗಳಲ್ಲಿ ಈ ರೀತಿಯಾಗಿ ನಮ್ಮ ಋಷಿಮುನಿಗಳು, ನಮ್ಮ ಪಂಡಿತರು, ಯೋಗಿಗಳು, ಸಿದ್ಧರು ಈ ರೀತಿಯಾಗಿ ವಿಶೇಷವಾಗಿರುವಂತಹ ಅನೇಕ ವಿಧದಂತಹ ಪರಿಹಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಪರಿಹಾರಗಳನ್ನ ಮಾಡಿಕೊಂಡು ನಮ್ಮ ಸುಖಮಯವಾದಂತಹ ಜೀವನವನ್ನ ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಈ ವಿಧವಾಗಿ ಎಲ್ಲ ಒಂದು ಸಮಸ್ಯೆ ಅಂತ ಇದೆ, ಅದಕ್ಕೆ ಸಮಸ್ಯೆ ಇದ್ರೆ ಅದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದನ್ನ ನಮಗೆ ಎಷ್ಟೋ ಸಂಶೋಧನೆಗಳನ್ನ ರಿಸರ್ಚ್ಗಳನ್ನ ಮಾಡಿ ನಮಗೆ ಅರಿತದಂತಹ ಪರಿಹಾರಗಳನ್ನ ನಮಗೆ ದಯಪಾಲಿಸಿ ಹೋಗಿದ್ದಾರೆ ನಮ್ಮ ಋಷಿಮುನಿಗಳು. ಹಾಗೆ ಅರಿತಂತಹ ಪರಿಹಾರಗಳನ್ನ ಮಾಡಿಕೊಂಡು ಖಂಡಿತವಾಗಿ ಎಂತಹ ದೋಷಗಳಿದ್ರು ನಿವಾರಣೆಯನ್ನು ಮಾಡಿಕೊಂಡು ಸುಖ ಜೀವನವನ್ನ ಅನುಭವಿಸಬಹುದಾದಂತಹ ಯೋಗ ಫಲಗಳನ್ನ ಪಡ್ಕೊಳ್ಬಹುದಾಗಿದೆ. ಹಾಗಾಗಿ ಆ ವಿಧವಾಗಿ ಬರುವಂತಹ ದೋಷಗಳಲ್ಲಿ ಈ ಒಂದು ಕುಜದೋಷ ಅಂತ ಹೇಳ್ತಾ ಇದ್ದೀನಲ್ಲ ಆಗ್ಲಿಂದ, ಈ ಕುಜದೋಷ ಅನ್ನುವಂತಹದ್ದು ಎಲ್ಲಾ ಜಾತಕಸ್ಥರಿಗೂ ಇರೋದಿಲ್ಲ. ಎಲ್ಲಾ ಸ್ಥಾನಗಳಲ್ಲೂ ಕುಜನಿದ್ದಾಗ ಆ ಒಂದು ಸ್ಥಾನವನ್ನ ಕುಜದೋಷ ಅಂತ ಹೇಳಕ್ಕಾಗಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಕುಜದೋಷದ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಕುಜದೋಷ ಅನ್ನುವಂಥದ್ದು ಏನು ಇದು ಲಗ್ನದಲ್ಲಾಗಿರಬಹುದು, ತೃತೀಯ ಸ್ಥಾನದಲ್ಲಾಗಿರಬಹುದು, ಅಥವಾ ಎರಡನೇ ಸ್ಥಾನ ಅಥವಾ ಮೂರನೇ ಸ್ಥಾನ, ನಾಲ್ಕನೇ ಸ್ಥಾನ, ಐದನೇ ಸ್ಥಾನ ಹಾಗೂ ಒಂಬತ್ತನೇ ಸ್ಥಾನ, ಈ ರೀತಿಯಾಗಿ ಹನ್ನೆರಡನೇ ಸ್ಥಾನ,
ಈ ರೀತಿ ಗೆಲ್ಲಿರಬೇಕಾದ್ರೆ ಕುಜ ಅನ್ನುವಂತಹವನು. ಹಾಗಾಗಿ ಈ ಸ್ಥಾನಗಳಲ್ಲಿದ್ರೆ ಅವನು ಅಶುಭವನ್ನ ಉಂಟು ಮಾಡ್ತಾನೆ, ಅವನು ವಿಪರೀತವಾದಂತಹ ಏನು ವಿವಾಹಪರವಾದಂತಹ ಸಂಬಂಧಿತವಾದಂತಹ ದೋಷಗಳನ್ನು ಉಂಟು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೆ ಕುಜ ಅನ್ನುವಂತಹವನು ಕೆಲವೊಂದು ಬಾರಿ ಒಂದು ಸ್ಥಾನಗಳಲ್ಲಿ ಅವನ ಸ್ವಸ್ಥಾನದಲ್ಲಿದ್ದಾಗ ಅಥವಾ ಶುಭ ಗ್ರಹಗಳ ಜೊತೆ ಕೂಡಿದ್ದಾಗ ಅಥವಾ ವಿಶೇಷವಾಗಿ ಒಂದು ಏನು ಈ ಒಂದು ಅನುಕೂಲಕರವಾಗಿರುವಂತಹ ಸ್ಥಾನಗಳಲ್ಲಿದ್ದಾಗ ನಮಗೆ ಅನುಕೂಲವನ್ನೇ ಉಂಟು ಮಾಡ್ತಾನೆ. ಲಗ್ನದಲ್ಲಿದ್ದೆ ಕೆಲವರಿಗೆ ದೋಷ ಅಂತ ಹೇಳ್ತಾರೆ, ಆದ್ರೆ ಅದು ಪೂರ್ಣವಾದಂತಹ ದೋಷ ಇರೋದಿಲ್ಲ ಲಗ್ನದಲ್ಲಿ ಕುಜನಿದ್ರೆ. ಕುಜ ಬಲನಾಗಿದ್ರೆ ವಿಶೇಷವಾಗಿ ಅವರಿಗೆ ಸಿಗುವಂತಹ ವರ ಅಥವಾ ವಧು ಆ ವ್ಯಕ್ತಿಗೆ ಬಹಳ ವಿಶೇಷನಾಗಿರ್ತಾನೆ. ಹೇಗೆಂದ್ರೆ ಕುಜ ಬಲನಾಗಿದ್ರೆ, ಕುಜ ಸ್ಟ್ರಾಂಗ್ ಆಗಿದ್ರೆ ಆ ವ್ಯಕ್ತಿಗೆ ವಿಪರೀತವಾದಂತಹ ಧನ ಸಂಪಾದನೆ ಮಾಡುವಂತಹ ವರ ಅಥವಾ ವಧು ಸಿಗುವಂತಹದ್ದು, ಧನಪ್ರಾಪ್ತಿ, ಹಾಗೇನೆ ಭೂಮಿ ನಾವು ಪ್ರಾಪರ್ಟಿಗಳನ್ನ ಕೊಂಡ್ಕೊಳ್ಳುವಂತಹದ್ದು, ಪ್ರಾಪರ್ಟಿ ಭೂಮಿ ಕೊಂಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಅನುಕೂಲಸ್ಥನು ಕುಜನಾಗಿರೋದ್ರಿಂದ ಆ ರೀತಿಯಾಗಿ ಡೆವಲಪ್ಮೆಂಟ್ ಆಗುವುದರಲ್ಲಿ ಕುಜನ ಬಲ ಇದ್ರೆ ಆ ರೀತಿಯಾಗಿ ಆ ವ್ಯಕ್ತಿಗಳಿಗೆ ಸಿಗುವಂತಹ ವರ ಅಥವಾ ವಧು ಅನ್ನುವಂಥವಳು ಅನುಕೂಲರಾಗಿರ್ತಾರೆ. ಹಾಗೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹವರು ಧೈರ್ಯ ಸಾಹಸ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ರೀತಿಯಾದಂತಹ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಒಂದು ವರ ಸಿಗುವಂತಹ ಅವನು ಈ ರೀತಿಯಾಗಿ ಸಿಗ್ತಾ ಹೋಗ್ತಾರೆ. ಬಹಳಷ್ಟು ಅನುಕೂಲಕದಾಯಕವಾದಂತಹ ಜೀವನವನ್ನ ಕೂಡ ಕುಜ ನೀಡ್ತಾ ಹೋಗ್ತಾನೆ. ಕುಜ ಅನ್ನುವಂಥವನು ಕೆಟ್ಟ ಗ್ರಹ ಅಲ್ಲ, ಪಾಪ ಗ್ರಹ ಅಲ್ಲ. ಈ ಕುಜನು ಕೂಡ ಶುಭವನ್ನ ಸೂಚಿಸುವಂತಹವನು. ಕುಜ ಅಂದ್ರೆ ಮಂಗಳ, ಮಂಗಳ ಗ್ರಹ, ಮಂಗಳವನ್ನ ಉಂಟು ಮಾಡುವಂತಹವನು. ಹಾಗಾಗಿ ಮಂಗಳನು ನಮಗೆ ಮಂಗಳಕರವನ್ನ ಉಂಟು ಮಾಡುವುದಕ್ಕೆ ಅವನನ್ನ ಶಾಂತಿಯನ್ನ ಏನಾದ್ರೂ ಕುಜದೋಷವಿದ್ರು ಕೂಡ ಶಾಂತಿಯನ್ನ ಕೂಡ ಮಾಡ್ಕೊಳ್ಬಹುದಾಗಿದೆ. ಅದಕ್ಕೆ ಯಾವುದೇ ತಂತ ಒಂದು ದೋಷಗಳನ್ನ ಮುಂದುವರಿಸಿಕೊಂಡು ವಿವಾಹ ಪರವಾದಂತಹ ದೋಷಗಳಿಗೆ ಅನ್ನುವಂಥದ್ದು ಏನಿಲ್ಲ. ಇಷ್ಟು ವರ್ಷಗಳ ಮಾತ್ರ ಅಷ್ಟೇ ಅವನ ಪ್ರಭಾವ ಇರುತ್ತೆ. ಆ ರೀತಿಗೆ ಮುಂದೆ ನಂತರದ ವಿವಾಹ ನಂತರವೂ ಕೂಡ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಏನಿಲ್ಲ. ಅದಕ್ಕೆ ಪರಿಹಾರಾದಿಗಳನ್ನ ಮಾಡಿಕೊಂಡು ವಿಶೇಷವಾಗಿ ಮಾಡ್ಕೊಂಡಿದ್ದಾದ್ರೆ ಖಂಡಿತವಾಗಿ ಕುಜದೋಷವೂ ಕೂಡ ನಿವಾರಣೆ ಆಗುತ್ತೆ. ಈ ಕುಜದೋಷವನ್ನೇ ಹೊರತುಪಡಿಸಿ ಉಳಿದಂತಹ ದೋಷಗಳೇನೇ ಇದ್ರು ಕೂಡ ಎಲ್ಲ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂತಹ ಒಂದು ಪರಿಹಾರವಿದೆ. ಆ ಪರಿಹಾರ ಯಾವ್ದಪ್ಪ ಅಂದ್ರೆ, ಆ ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬೇಕು, ವಿವಾಹ ಅನ್ನುವಂತಹದ್ದು ಅತಿ ಶೀಘ್ರದಲ್ಲಿ ಏನೇ ದೋಷಗಳಿದ್ರು ಅದೆಲ್ಲ ನಿವಾರಣೆ ಆಗಿ ನಮಗೆ ಅತಿ ಶೀಘ್ರವಾಗಿ ವಿವಾಹ ಫಲ ಅನ್ನುವಂಥದ್ದು, ವಿವಾಹ ಯೋಗ ಅನ್ನುವಂಥದ್ದು ಒಲಿದು ಬರಬೇಕು ಅಂದ್ರೆ ಏನ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ, ಅರಿಶಿನ ಕೊಂಬುಗಳಿಂದ ಮಾಡ್ಕೊಳ್ಳುವಂತಹ ಪರಿಹಾರ. ವಿಶೇಷವಾಗಿ ಈ ಅರಿಶಿನದ ಕೊಂಬುಗಳನ್ನ ನೀವು ಯಾವುದಾದ್ರೂ ಒಂದು ಶುಭ ದಿನವನ್ನ ನೋಡ್ಕೊಳ್ಳಿ, ಶುಭ ದಿನದಿಂದ ಈ ಒಂದು ಪರಿಹಾರವನ್ನ ಆರಂಭ ಮಾಡಬೇಕಾಗತ್ತೆ. ಆ ಒಂದು 83 ಸಂಖ್ಯೆಯಲ್ಲಿರುವಂತಹ 86 ಇರುವಂತಹ ಅರಿಶಿಣದ ಕೊಂಬುಗಳು, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಉದ್ದಗಿರುವಂತಹ ಅರಿಶಿಣದ ಕೊಂಬುಗಳನ್ನು ತೆಗೆದುಕೊಳ್ಳಿ. ಆ ಗಂದಿಗೆ ಅಂಗಡಿಯಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅರಿಶಿಣದ ಕೊಂಬುಗಳು. ಅರಿಶಿಣದ ಕೊಂಬುಗಳನ್ನ ತೆಗೆದುಕೊಂಡು ಬಂದು ಆ ಅರಿಶಿಣದ ಕೊಂಬುಗಳನ್ನ 83 ಒಂದು ಅರ್ಧ ಕೆಜಿ ಅಥವಾ 1 ಕೆಜಿ ಅಷ್ಟು ತೆಗೆದುಕೊಂಬುದು, ಅದರಲ್ಲಿ 83 ಎಣಿಕೆ ಮಾಡಿ ನೀವು ಅದನ್ನ ಒಂದು ಸಪರೇಟ್ ಆಗಿ ನಿಮ್ಮ ಪೂಜಾ ಮಂದಿರದಲ್ಲಿ, ಪೂಜಾ ಮಂದಿರ ಅಂದ್ರೆ ಒಂದು ಪೂಜೆ ಮಾಡುವಂತಹ ಸ್ಥಳದಲ್ಲಿ ಸಪರೇಟ್ ಆಗಿ ಒಂದು ಬಾಕ್ಸ್ ಅಲ್ಲೂ ಎಲ್ಲಾದ್ರೂ ಒಂದ್ ಕಡೆ ಮೂಲೆಯಲ್ಲಿ ಎತ್ತಿರಿ. ಈ ರೀತಿಯಾಗಿ ಎತ್ತಿಟ್ಟು ಒಂದು ದಿನ, ಒಂದು ಶುಭ ದಿನ ಅಂದ್ರೆ ಗುರುವಾರ ಅಥವಾ ಶುಕ್ರವಾರ, ಶುಭವಾರ ಗುರುವಾರ ಅಥವಾ ಶುಕ್ರವಾರ ಈ ಒಂದು ಪರಿಹಾರವನ್ನ ಆರಂಭ ಮಾಡಿ. ಆ ಒಂದು 86 ಅರಿಶಿಣದ ಕೊಂಬುಗಳನ್ನ ನೀವು ತಂದಿಟ್ಕೊಂಡಿರ್ತೀರಲ್ವಾ, ಆ 86 ಅರಿಶಿಣದ ಕೊಂಬಿನಲ್ಲಿ 2 ಅರಿಶಿಣ ಕೊಂಬನ್ನ ಮೊದಲನೇ ದಿನ ಪ್ರಾರಂಭ ಮಾಡುವಾಗ 2 ಅರಿಶಿಣದ ಕೊಂಬುಗಳನ್ನ ತೆಗೆದುಕೊಂಡು ನಿಮ್ಮ ಮನೆಯ ಹತ್ತಿರದಲ್ಲಿರುವಂತಹ ಒಂದು ಶಿವನ ಆಲಯ, ಶಿವನ ದೇವಸ್ಥಾನವಿದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಾಲಯದಲ್ಲಿ ಶಿವಲಿಂಗದ ಮುಂದೆ ಅಥವಾ ಶಿವನ ಒಂದು ಪಾದಸ್ಥಳದ ಮುಂದೆ ಈ ರೀತಿಯಾಗಿಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವಾಮಿ, ಆ ಒಂದು ಅರಿಶಿನ ಕುಂಭಗಳನ್ನ ಕೈಯಲ್ಲಿ ಇಟ್ಕೊಂಡು, ಸ್ವಾಮಿ ಈ ರೀತಿಯಾದಂತಹ ಒಂದು ನನಗೆ ವಿವಾಹಪರವಾದಂತಹ ದೋಷಗಳಿದ್ರೆ ಎಲ್ಲವನ್ನ ನಿವಾರಣೆ ಮಾಡಿ ನನಗೆ ಒಂದು ಏನು ವಿಶೇಷವಾಗಿ ಸತ್ಫಲಗಳನ್ನು ನೀಡುವಂತಹ ಒಳ್ಳೆ ವಿಚಾರವನ್ನ ಹಾಗೂ ಸಂಸ್ಕೃತಿ ಉಳ್ಳಂತಹ ವಿವಾಹ ಏನು ಹುಡುಗ ಅಥವಾ ಹುಡುಗಿ ನನಗೆ ಸಿಗಲಿ, ವರ ಅಥವಾ ವಧು ಸಿಗಲಿ, ಸದಾಚಾರಗಳಿರುವಂತಹ ಹುಡುಗಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಒಂದು ಅರಿಶಿನ ಕೊಂಬುಗಳನ್ನ ಸಂಕಲ್ಪವನ್ನು ಮಾಡಿಕೊಂಡು ಅತಿ ಶೀಘ್ರದಲ್ಲಿ ನನಗೆ ವಿವಾಹ ಪ್ರಾಪ್ತವಾಗಲಿ ಅಂತ ಹೇಳಿ ಆ 2 ಕೊಂಬುಗಳನ್ನ, ಅರಿಶಿನದ ಕೊಂಬುಗಳನ್ನ ಕೂಡ ಆ ಶಿವಲಿಂಗದ ಮುಂದೆ ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡ್ಕೊಂಡು ಸ್ವಲ್ಪ ದೂರದಲ್ಲಿ ಬಂದು ಕುಳಿತುಕೊಂಡು ಅಲ್ಲೇ ಶಿವಾಲಯದ ಪ್ರಾಂಗಣದಲ್ಲೇ ಕುಳಿತುಕೊಂಡು ಈ ಒಂದು ಮಂತ್ರ ಜಪವನ್ನು 108 ಸಾರಿ ಹೇಳ್ಕೊಳ್ತಾ ಬನ್ನಿ. ಓಂ ನಮೋ ಪಾರ್ವತಿ ಪತಯೇ ನಮಃ. ಓಂ
ನಮೋ ಪಾರ್ವತಿ ಪತಯೇ ನಮಃ ಬಹಳ ಸುಲಭವಾಗಿರುವಂತಹ ಮಂತ್ರ ಓಂ ನಮೋ ಪಾರ್ವತಿ ಪತಯೇ ನಮಃ ಈ ಒಂದು ಮಂತ್ರವನ್ನ 108 ಸಾರಿ ಅಲ್ಲೇ ಕುಳಿತುಕೊಂಡು ಜಪವನ್ನ ಮಾಡಿ ಅಲ್ಲಿ ಶಿವಾಲಯದಲ್ಲಿ ಶಿವನಿಗೆ ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕಾರವನ್ನ ಮಾಡ್ಕೊಂಡು ಅಲ್ಲಿ ಎರಡು ಅರಶಿನದ ಕೊಂಬುಗಳನ್ನು ಇಟ್ಟಿರ್ತಾರಲ್ವಾ ಆ ಅರಶಿನದ ಕೊಂಬನಲ್ಲಿ ಎರಡನಲ್ಲಿ ಒಂದು ಅಲ್ಲೇ ಶಿವನ ಬಳಿ ಬಿಟ್ಟು ಇನ್ನೊಂದು ಅರಶಿನದ ಕೊಂಬನ್ನ ಮನೆಗೆ ತೆಗೆದುಕೊಂಡು ಬನ್ನಿ ಮನೆಗೆ ತೆಗೆದುಕೊಂಡು ಬಂದು ಒಂದು ಶುಭ್ರವಾಗಿರುವಂತ ಹಳದಿ ಬಣ್ಣದ ವಸ್ತ್ರದೊಳಗೆ ಆ ಒಂದು ಅರಶಿನದ ಕೊಂಬುಗಳನ್ನು ಇಡ್ತಾ ಬನ್ನಿ ಪ್ರತಿನಿತ್ಯವೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತಾ ಬರಬೇಕು 86 ಅರಶಿನದ ಕೊಂಬುಗಳು ಇಲ್ಲಿದೆ ಅಲ್ವಾ ಅಲ್ಲಿ ಡಿವೈಡೆಡ್ ಬೈ 2 ಆದ್ರೆ ನಿಮಗೆ 43 ದಿನಗಳ ಕಾಲ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಬೇಕಾಗುತ್ತೆ ಹೀಗೆ 43 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಒಂದು ದಿನವೂ ಕೂಡ ಬಿಡದಲ್ಲನೆ 43 ದಿನಗಳ ಕಾಲ ನೀವು ಎರಡೆರಡು ಅರಶಿನದ ಕುಂಭಗಳನ್ನು ತೆಗೆದುಕೊಂಡು ಹೋಗುವಂತದ್ದು ನಿಮ್ಮ ಮನೆಯಿಂದ ಶಿವಾಲಯದ ಪ್ರಾಂಗಣದಲ್ಲಿ ಶಿವನ ಮುಂದೆ ಇಡುವಂತಹದ್ದು 108 ಸಾರಿ ಓಂ ನಮೋ ಪಾರ್ವತಿಪತಯೇ ನಮಃ ಅನ್ನುವಂತ ನಾಮಸ್ಮರಣೆಯನ್ನು 108 ಸಾರಿ ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನ ಹೇಳ್ಕೊಂಡು ಪ್ರದಕ್ಷಿಣೆಯನ್ನ ಹಾಕಿ ಒಂದು ಅರಶಿನದ ಕುಂಭನ ಮನೆಗೆ ತರುವಂತದ್ದು ಒಂದನ್ನ ಅಲ್ಲೇ ಬಿಡುವಂತದ್ದು ಈ ರೀತಿಯಾಗಿ ಮಾಡ್ಕೊಳ್ತಾ 43 ದಿನಗಳ ಕಾಲ ಮಾಡ್ಕೊಳ್ಳುವಂತದ್ದು 43 ಅಲ್ಲಿ ಶಿವನಿಗೆ ಸಮರ್ಪಣೆ ಆಗುತ್ತೆ ಈ 43 ನೀವು ಮನೆಗೆ ತಂದಿರ್ತೀರಾ ಅಲ್ವಾ 43 ಅಲ್ಲಿ ಶಿವನ ಲಿಂಗಕ್ಕೆ ಬಿಟ್ಟಿದ್ದನ್ನ ಅದನ್ನ ಆಗಿ ಬಿಡಿ ಈಗ 43 ತಂದಿದ್ದಂತಹ ಒಂದು ಕೊನೆಯ ದಿನದಲ್ಲಿ ನೀವೇನಾದ್ರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಅಥವಾ ಏನಾದ್ರೂ ಅಲ್ಲಿ ಅಭಿಷೇಕಕ್ಕೆ ಕೊಡುವಂಥದ್ದು ಶಿವಾಲಯದಲ್ಲಿ ಮಾಡ್ಕೊಳ್ಳಬಹುದು ಆದರೆ ಇಲ್ಲಿ 43 ಆದಂತಹ ಒಂದು ಏನು ಅರಶಿನದ ಕುಂಭಗಳ ಗಂಟೆ ಇರುತ್ತಲ್ಲ ಅರಶಿನದ ಬಟ್ಟೆಯಲ್ಲಿ ಕಟ್ಟಿರ್ತಿರಲ್ಲ ಆ ಒಂದು ಗಂಟನ್ನ ಏನು ಮಾಡಬೇಕು ಈ 43 ದಿನಗಳ ಕಾಲ ಈ ರೀತಿಯಾಗಿ ನೀವು ಸಂಕಲ್ಪವನ್ನ ಮಾಡ್ಕೊಂಡು ಶಿವಾಲಯಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ವಿವಾಹ ಪರ್ವದಂತ ದೋಷಗಳು ನಿವಾರಣೆಯಾಗಿ ಅತಿ ಶೀಘ್ರದಲ್ಲಿ ಆ ಒಂದು 43 ದಿನಗಳಲ್ಲಿ ವರ ಅಥವಾ ವಧು ಅನ್ನುವಂತವರು ನಿಮಗೆ ಯೋಗ ಫಲಗಳು ವಿವಾಹ ಯೋಗ ಫಲಗಳು ಕೂಡ ಬರುವಂತಹದ್ದಾಗ್ತಾ ಹೋಗುತ್ತದೆ ಆ ರೀತಿಯಾಗಿ 43 ದಿನಗಳಾದ ನಂತರ ನಿಮ್ಮ ಮನೆಯ ಆಲಯ ನಿಮ್ಮ ಮನೆಯ ಹತ್ತಿರದಲ್ಲೇ ಅಥವಾ ಇನ್ನೆಲ್ಲಾದರೂ ದೂರದಲ್ಲೇ ಆದರೂ ಪರವಾಗಿಲ್ಲ ಎಲ್ಲಾದರೂ ವಿಚಾರಣೆ ಮಾಡಿ ಯಾವಾದರೂ ದೇವಾಲಯದಲ್ಲಿ ಒಂದು ವಿಷ್ಣುವಿನ ಆಲಯ ಆಗಿರಬಹುದು ಅಥವಾ ಏನು ಶಿವನ ಆಲಯದಲ್ಲೇ ಆಗಿರಬಹುದು ಪಾರ್ವತಿ ಕಲ್ಯಾಣ ಅಥವಾ ಶ್ರೀನಿವಾಸನ ಕಲ್ಯಾಣ ಗಿರಿಜಾ ಕಲ್ಯಾಣ ಅಥವಾ ಗಿರಿಜಾ ಕಲ್ಯಾಣ ಪಾರ್ವತಿ ಕಲ್ಯಾಣ ಅಂದ್ರೆ ಎರಡು ಒಂದೇನೆ ಅಥವಾ ಗಿರಿಜಾ ಏನು ಶ್ರೀನಿವಾಸನ ಕಲ್ಯಾಣ ಈ ಕಲ್ಯಾಣಗಳು ಶಿವ ದೇವರಿಗೆ ಆಗುವಂತಹ ಕಲ್ಯಾಣ ಮಹೋತ್ಸವಗಳನ್ನು ನೋಡಿಕೊಂಡು ಆ ದಿನ ನೀವು ಆ ಕಲ್ಯಾಣ ಮಹೋತ್ಸವಗಳಲ್ಲಿ ಪಾಲ್ಗೊಂಡು ಈ ಅರಿಶಿನದ ಕೊಂಬುಗಳು ಇರುತ್ತಲ್ಲ ಅರಿಶಿನದ ಕೊಂಬುಗಳನ್ನ ಎಲ್ಲವನ್ನ ಕೂಡ ಕುಟ್ಟಿ ಪುಡಿ ಮಾಡಿ ಪೌಡರ್ ಮಾಡಿ ಅರಿಶಿನದ ಪುಡಿಯನ್ನ ಮಾಡಿ ಅರಿಶಿನದ ಕೊಂಬುಗಳು ಇರುತ್ತಲ್ಲ ಅದರಿಂದ ಪುಡಿಯನ್ನ ಮಾಡಿ ಆ ಪೌಡರ್ ಅರಿಶಿನದ ಪೌಡರ್ ಅನ್ನು ತೆಗೆದುಕೊಂಡು ಅಲ್ಲಿ ನೀವು ಯಾವ ದಿನ ಅಲ್ಲಿ ವಿಶೇಷವಾಗಿ ಕಲ್ಯಾಣೋತ್ಸವ ನಡೀತಾ ಇದೆ ಆ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಕಲ್ಯಾಣೋತ್ಸವದಲ್ಲಿ ಆ ಒಂದು ಭಾಗಿಯಾಗಿ ಆ ಕಲ್ಯಾಣೋತ್ಸವಕ್ಕೆ ಆ ಅರಿಶಿನವನ್ನ ಉಪಯೋಗ ಮಾಡಲಿಕ್ಕೆ ಕೊಡಿ ಈ ರೀತಿಯಾಗಿ ನಾನು ಪರಿಹಾರಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೆ ಆ ಒಂದು ಅದ ಪೂಜೆಗೆ ಅಂತ ಬಳಸಿದಂತಹ ಅರಿಶಿನದ ಕೊಂಬಿನಿಂದ ತಯಾರು ಮಾಡಿದಂತಹ ಅರಿಶಿನ ಅಂತ ಹೇಳಿ ಪೂಜೆಗೆ ಉಪಯೋಗಿಸಿ ಅಂತ ಹೇಳಿಕೊಡಿ ಅಲ್ಲಿ ಗೌರಮ್ಮನ್ನು ಗಿರಿಜಾ ಕಲ್ಯಾಣಕ್ಕಾದ್ರೆ ಗೌರಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ಳುವಂಥದ್ದನ್ನು ಮಾಡ್ತಾರೆ ಅಥವಾ ವಿನಾಯಕರನ್ನ ಮಾಡ್ಕೊಳ್ಳೋದಕ್ಕೆ ಅರಿಶಿನದ ವಿನಾಯಕನ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ತಾರೆ ಅಥವಾ ಇನ್ನೇನಾದ್ರೂ ಪೂಜೆ ಕ್ರಮಗಳಿಗೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಉಪಯೋಗವನ್ನ ಮಾಡ್ತಾರೆ ಅರ್ಧ ಭಾಗವನ್ನ ಅಲ್ಲಿ ಕೊಡಿ ಇನ್ನು ಅರ್ಧ ಭಾಗ ಉಳಿದ ಭಾಗವನ್ನ ನೀವು ಮನೆಯಲ್ಲೇ ಇಟ್ಕೊಂಡು ಆ ರೀತಿಯಾಗಿ ಮಾಡಿ ಅಲ್ಲಿ ಏನು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಕಲ್ಯಾಣೋತ್ಸವದಲ್ಲಿ ಆಗುವಂತಹ ವಿಶೇಷವಾಗಿರುವಂತಹ ಸಂದರ್ಭಗಳನ್ನೆಲ್ಲ ನೋಡಿ ಅಲ್ಲಿ ಕೊಡುವಂತಹ ಪ್ರಸಾದವನ್ನ ಜೀರಿಗೆ ಬೆಲ್ಲದಿಂದ ಅಲ್ಲಿ ಏನು ದೇವರಿಗೆ ಒಂದು ಇದನ್ನ ಮಾಡ್ತಾರಲ್ಲ ಆ ಒಂದು ಇದನ್ನ ನೀವು ತಲೆ ಮೇಲೆ ಹಾಕೊಂಡು ಆಶೀರ್ವಾದವನ್ನ ತೆಗೆದುಕೊಂಡು ಮನೆಗೆ ಬಂದು ನಿಮ್ಗೆ ಅಷ್ಟೊಳಗೆ ನಿಮ್ಗೆ ವಿವಾಹ ಅನ್ನೋದು ಯಾವ್ದಾದ್ರೂ ಒಂದು ಮೂಲಕವಾಗಿ ನಿಮ್ಗೆ ಒದಗಿ ಬಂದಿರುತ್ತೆ ಆ ಕ್ಲಿಯರ್ ಆಗಿ ನಿಮ್ಗೆ ಅದೇ ಒಂದು ವಿವಾಹ ಅನ್ನೋಂತ ಯೋಗ ಫಲಗಳು ನಿಮ್ಗೆ ಕೂಡ ಬಂದಿರುತ್ತೆ ಅಷ್ಟೊಳಗೆ ಆ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ 20 ವರ್ಷ ಅನುಭವ ಉಳ್ಳ ಪ್ರಧಾನ ತಾಂತ್ರಿಕರು ಶ್ರೀ ಕ್ಷೇತ್ರ ಪಾಲಕ ಸರ್ವಶ್ರೇಷ್ಠ ಪರಿಪಾಲಕ ಭೂತರಾಯ ಆರಾಧಕರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ ಕುಟುಂಬ ಸಮಸ್ಯೆ ಸತಿಪತಿ ಕಲಹ ಡೈವರ್ಸ್ ಪ್ರಾಬ್ಲಮ್ ಮದುವೆಯಲ್ಲಿ ವಿಳಂಬ ಅನಾರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಮಾಂತ್ರಿಕ ದೋಷಗಳು ಉದ್ಯೋಗ ಶತ್ರುಪೀಡೆ ಅತ್ತೆ ಸಸ್ಯ ಜಗಳ ವಶೀಕರಣ ವ್ಯಾಪಾರದಲ್ಲಿ ನಷ್ಟ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶಾಶ್ವತ ಪರಿಹಾರ ಶತಸಿದ್ಧ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜಾ ಶಕ್ತಿಯಿಂದ ಪರಿಹಾರ ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ವಿದ್ವಾನ್ ಶ್ರೀ ಡಾಕ್ಟರ್ ರಾಮಕೃಷ್ಣ ಭಟ್ ದೂರವಾಣಿಯ ಸಂಖ್ಯೆ 9845274876 ಈ ರೀತಿಯಾಗಿ ಆದ ನಂತರ ಏನಪ್ಪಾ ಅಂದ್ರೆ
ನಿಮ್ಮ ಹಿರಿಯರು ಅಲ್ಲಿ ನೀವು ಕಲ್ಯಾಣೋತ್ಸವಕ್ಕೆ ಹಿರಿಯರನ್ನು ಕೂಡ ಕರ್ಕೊಂಡು ಹೋಗಿ. ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗಳನ್ನಾಗಿರ್ಬಹುದು, ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಈ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಅಥವಾ ಚಿಕ್ಕಮ್ಮ ಈ ರೀತಿಯಾಗಿ ಪೂಜೆಯಲ್ಲಿ ಕುಳಿತುಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹದ್ದು ಈ ರೀತಿಯಾಗಿ ಮಾಡುವಂತದನ್ನ ಮಾಡಿ. ಈ ರೀತಿ ಮಾಡಿದ ನಂತರ ನೀವು ಈ ಒಂದು ಅರ್ಧ ಅರಿಶಿಣದ ಪುಡಿ ಇರುತ್ತಲ್ಲ, ಆ ವಿವಾಹ ಅನ್ನುವಂಥದ್ದು ನಿಮಗೆ ಸೆಟ್ ಆಗಿ ವಿವಾಹ ಮಾಡುವಂತಹ ವೇಳೆಯಲ್ಲಿ ನೀವು ಶಾಸ್ತ್ರ ಸಂಬಂಧಿಗಳನ್ನ ಮಾಡುವಂತಹ ವೇಳೆಯಲ್ಲಿ ಅರಿಶಿಣ ಶಾಸ್ತ್ರದಲ್ಲೋ ಅಥವಾ ಈ ಒಂದು ಬೇರೆ ರೀತಿಯಂತಹ ಸಂದರ್ಭಗಳಲ್ಲಿ ಬಳಸೋದಿಕ್ಕೆ ಅಂತ ಹೇಳಿ ಆ ಒಂದು ಅರಿಶಿಣವನ್ನ ಬಳಸಬಹುದಾಗಿದೆ. ಬಳಸಿದ್ರೆ ಯಾವುದರಂತ ದೋಷಗಳಿಲ್ಲ, ಅದು ಪವಿತ್ರಮಯವಾದಂತಹ ಅರಿಶಿಣವಾಗಿರುತ್ತೆ. ಹಾಗೆ ಅದನ್ನು ಉಪಯೋಗಿಸಿಕೊಂಡು ವಿಶೇಷವಾಗಿ ಸತ್ಫಲಗಳನ್ನ ಪಡ್ಕೊಳ್ಳಿ. ವಿಶೇಷವಾದಂತಹ ಆ ಒಂದು ಶುಭ ಸೂಚನೆಗಳನ್ನ ಹೊಂದಿರುವಂತಹ ಹುಡುಗ ಅಥವಾ ಹುಡುಗಿ ಅಂದ್ರೆ ವರ ಅಥವಾ ವಧು ನಿಮಗೆ ಪ್ರಾಪ್ತವಾಗುವಂತಹ ಯೋಗ ಫಲಗಳು ಶಿವ ಅಥವಾ ಶಿವ ಹಾಗೂ ಪಾರ್ವತಿ ದೇವಿಯ ಅನುಗ್ರಹದಿಂದ ನಿಮಗೆ ಪ್ರಾಪ್ತವಾಗ್ತಾ. ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ಖಂಡಿತವಾಗಿ ನಿಮಗೆ ಶಿವಾನುಗ್ರಹದಿಂದ ಒಳ್ಳೆ ವರ ಅಥವಾ ವಧು ಅನ್ನುವಂತಹವರು ನಿಮಗೆ ಸಿಗ್ತಾ ಹೋಗ್ತಾರೆ. ಅತಿ ಶೀಘ್ರದಲ್ಲಿ ವಿವಾಹಾದಿಗಳ ದೋಷಗಳೆಲ್ಲ ನಿವಾರಣೆಯಾಗಿ ವಿವಾಹ ಅನ್ನೋದು 100% ನಿಮಗೆ ಅತಿ ಶೀಘ್ರವಾಗಿ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.